ಸಂಪುಟ ವಿಸ್ತರಣೆ ವಿಚಾರವಾಗಿ ಅದು ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಯಾವುದೇ ತರಹದ ಗೊಂದಲಗಳಿಲ್ಲ. ಪಕ್ಷದಲ್ಲಿ ಎಲ್ಲ ನಿಭಾಯಿಸುವ ಶಕ್ತಿ ಪಕ್ಷಕ್ಕಿದೆ. ಹಾಗಾಗಿ ಏನು ಉಪಯೋಗಗಳಿದೆ ಅದಕ್ಕೆ ಯಾವುದೇ ತರಹದ ಆಸ್ಪದಗಳಿಲ್ಲ. ಇಲ್ಲಿ ಸಂಕ್ರಾಂತಿ ಹಬ್ಬ ಆಗಲಿ ಅಂತೇಳಿ, ಒಳ್ಳೆ ದಿನಗಳು ಬರಲಿ ಅಂತೇಳಿ ಕಾಯ್ತಿದ್ದಂಥದ್ದು. ಸಂಕ್ರಾಂತಿ ಬಂದಿದೆ ಇವತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಅದಕ್ಕೆ ಒಂದು ಮುಕ್ತಿ ಸಿಕ್ಕಲಿದೆ. ಏನು ಸರ್ಕಾರ ಬರಲಿಕ್ಕೆ ಕಾರಣರಾದಂಥ ಶಾಸಕರುಗಳಿದ್ರು, ಅವರು ಮತ್ತೆ ಗೆದ್ದು ಬಂದಿರುವಂತವ್ರಿಗೆ ಈ ಮಂತ್ರಿ ಸ್ಥಾನವನ್ನು ಕೊಡ್ತೀನಿ ಅಂತ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಆ ಪ್ರಕಾರ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ. ಬಹಳಷ್ಟು ಕಡೆ ಮುಖ್ಯಮಂತ್ರಿಗಳು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂತ್ರಿಗಳು ಕೊಡ್ತೀವಿ ಅವರಿಗೆ, ಅವರಿಂದ ಸರ್ಕಾರ ಬಂದಿದೆ. ಹಾಗಾಗಿ ಯಾವುದೇ ತರಹದ ಇಲ್ಲಿ ವ್ಯತ್ಯಾಸಗಳಿಗೆ ಅವಕಾಶಗಳಿಲ್ಲ. ಈ ಜಿಲ್ಲೆಯಲ್ಲಿ ನಾನೊಬ್ಬ ಬಿಜೆಪಿಯಿಂದ ಗೆದ್ದಿರುವಂತ ಒಬ್ಬನೇ ಎಂಎಲ್ಎ ಇದ್ದೀನಿ ನಾನು. ಆದರೆ ನಾನು ಮಂತ್ರಿ ಮಂತ್ರಿ ವಿಚಾರದಲ್ಲಿ ಕೇಳಲಿಕ್ಕೆ ಹೋಗಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈಗ ಹೊರಗಡೆಯಿಂದ ಬಂದು ಸರ್ಕಾರ ಬರಲಿಕ್ಕೆ ಕಾರಣರಾದಂಥವ್ರಿಗೆ ಮೊದಲು ಅವಕಾಶ ಮಾಡಿಕೊಡ್ಬೇಕಾದಂಥದ್ದು ಎಲ್ಲರದ್ದು ಜವಾಬ್ದಾರಿ ಇರುವಂಥದ್ದು, ನಮ್ಮ ಪಾರ್ಟಿ ಜವಾಬ್ದಾರಿ ಇರುವಂಥದ್ದು. ಹಾಗಾಗಿ ನಾವುಗಳು ಅದಕ್ಕೆ ಒತ್ತಾಸೆ ಕೊಡಬೇಕು ಹೊರತು ನಾವು ಕೇಳುವಂಥದ್ರಲ್ಲಿ ಅರ್ಥ ಇಲ್ಲದಂಥದ್ದು. ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿದೆ. ಹಾಗಾಗಿ ನಾವೇನು ಪ್ರಸ್ತಾಪ ಮಾಡಬೇಕಾದ ಅವಶ್ಯಕತೆ